ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸೆಂಚುರಿ ಬಾರಿಸ್ತು ಮೋಸ್ಟ್ಲಿ ಇನ್ನೊಂದು ವಾರದ ಒಳಗಡೆ ಮೈಸೂರು 100 ರೂಪಾಯಿ ಕ್ರಾಸ್ ಆಗುತ್ತೆ ಕ್ರೂಡ್ ಆಯಿಲ್ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ 68 ರೂಪಾಯಿ 55 68.55 ಡಾಲರ್ಸ್ 68 ಡಾಲರ್ಸ್ ಒಂದು ಡಾಲರ್ ಬೆಲೆ 73 ರೂಪಾಯಿ ಇವತ್ತು ಇದನ್ನ ನೀವು ರೂಪಿ ಕನ್ವರ್ಟ್ ಮಾಡಿ ಬ್ಯಾರೆಲ್ ನ ಲೀಟರ್ ಕನ್ವರ್ಟ್ ಮಾಡಿದ್ರೆ ಒಂದು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪಾದನೆಗೆ 32 ರೂಪಾಯಿ ಬೀಳುತ್ತೆ ಅದರ ಮೇಲೆ ಕೇಂದ್ರ ಸರ್ಕಾರ 35 ರೂಪಾಯಿ ಎಕ್ಸೈಸ್ ಡ್ಯೂಟಿ ಆಗುತ್ತೆ ರಾಜ್ಯ ಸರ್ಕಾರ 30 ರೂಪಾಯಿ ವ್ಯಾಟ್ ಡ್ಯೂಟಿ ನಾ ಪ್ಲಸ್ ಡೀಲರ್ ಕಮಿಷನ್ 5 ರೂಪಾಯಿ ಫ್ರೈಟ್ ಚಾರ್ಜ್ ಟ್ರಾನ್ಸ್‌ಪೋರ್ಟೇಷನ್ 5 ರೂಪಾಯಿ ಇಷ್ಟು ಸೇರಿ ಆಲ್ಮೋಸ್ಟ್ 100 ರೂಪಾಯಿ ವರೆಗೂ ನೀವು ಜನಗಳಿಗೆ ತಲೆ ಮೇಲೆ ಹಾಕ್ತಾ ಇದೀವಿ ಇವತ್ತಿನ ವ್ಯವಸ್ಥೆ ಇವತ್ತಿನ ಪರಿಸ್ಥಿತಿ ಎರಡು ಅಲೆ ಕೊರೋನಾ ಬಂದಿರೋದ್ರಿಂದ ಜನಗಳು ತತ್ತರ ಊಟಕ್ಕಿಲ್ಲದೆ ಜನಗಳು ಒದ್ದಾಡ್ತಾ ಇರುವಂತ ಪರಿಸ್ಥಿತಿನಲ್ಲಿ ಇದ್ದಾಗ ಜನವರಿ ತಿಂಗಳಿಂದ ಇಲ್ಲಿವರೆಗೆ 45 ಬಾರಿ ಏರಿಕೆ ಮಾಡಿದಿರಿ ನೀವು 45 ಟೈಮ್ ಪೆಟ್ರೋಲ್ ಡೀಸೆಲ್ ನ ಏರಿಕೆ ಮಾಡಿರುವಂತದ್ದು 45 ಟೈಮ್ಸ್ ರೈಟ್ ಫ್ರಮ್ ಜನವರಿ 15th ಟಿಲ್ ಡೇಟ್ 45 ಬಾರಿ ಹೆಚ್ಚಳ ಮಾಡಿದಿರಿ ಜನರು ತತ್ತರಿಸ್ತಾ ಇರುವಂತ ಸಂದರ್ಭದಲ್ಲಿ ಇನ್ನು ಮುಂದಿನ ವಾರ ಲಾಕ್ ಡೌನ್ ಓಪನ್ ಮಾಡ್ತೀರಿ ಆಗ ಎಲ್ಲ ವೆಹಿಕಲ್ ಗಳು ಹೊರಗಡೆ ಬರ್ತವೆ 100 ರೂಪಾಯಿ 110 ರೂಪಾಯಿ 120 ರೂಪಾಯಿ 1 ಲೀಟರ್ ಪೆಟ್ರೋಲ್ ನೀವು ಕೊಟ್ರೆ ಜನ ಸಂಪೂರ್ಣವಾಗಿ ಟ್ರಾನ್ಸ್‌ಪೋರ್ಟೇಷನ್ ಮೇಲೆ ಅವಲಂಬಿತರಾಗಿದ್ದಾರೆ ಜನಗಳು ಬದುಕಬೇಕಾ ಬೇಡವಾ ಅನ್ನುವಂತದ್ದು ನೀವು ನಮಗೆ ಹೇಳಬೇಕು ಜನಸಾಮಾನ್ಯರು ಸುಮ್ಮನೆ ಕುಂತವರಲ್ಲ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಯಾವಾಗಲೂ ಒಂದು ಸಾರಿ 18 ಪೈಸಾ ಜಾಸ್ತಿ ಆದಾಗ 11 ದಿವಸ ಸ್ಟ್ರೈಕ್ ಮಾಡಿದ್ರು ಇದೆ ಬಿಜೆಪಿ ಅವರು ಸ್ಮೃತಿ ಇರಾನಿ ಇವರೆಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಪಲ್ಟಿ ಹೊಡೆದುಬಿಟ್ರು ಉರುಳಾಡಿಬಿಟ್ರು ಕೇಂದ್ರ ಸರ್ಕಾರದ ವಿರುದ್ಧ ಉರುಳಾಡಿಬಿಟ್ರು ಇಂತ ಸಂದರ್ಭದಲ್ಲಿ ನೀವು 45 ಬಾರಿ ದಿನನಿತ್ಯ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಏರಿಸ್ತಾ ಇದ್ದಾರೆ ಸೋ ಇಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಸುಮ್ಮನೆ ಕುಂತವರಲ್ಲ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಆದ್ರೂ ಏನು ಜನಸಾಮಾನ್ಯರು ನಾನು ಹೇಳ್ತಾ ಇದೀನಿ ನಿಮ್ಮ ಮೈಂಡ್ ಸೆಟ್ ಆದ್ರೆ ಏನು ನೀವು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ ಕೇಂದ್ರ ಸರ್ಕಾರ ಏನು ಮಾಡಿದ್ರುನು ಅದು ಸರಿ ಅನ್ನುವಂಥದ್ದು ನಿಮ್ಮ ಅಕ್ಸೆಪ್ಟೆನ್ಸ್ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ ಬಿಜೆಪಿ ಅವರಿಗೆ ಬಹಳ ಸ್ಪಷ್ಟವಾಗಿ ಜನಗಳೇ ಏನು ಮಾತಾಡ್ತಾ ಇಲ್ವಲ್ರಿ ಕಾಂಗ್ರೆಸ್ ಅವ್ರು ಮಾತಾಡ್ರೆ ಏನು ಅಂತ ನಾವು ಏರಿಕೆ ಮಾಡುವಂತ ಜನಗಳನ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದಾರೆ ಅನ್ನುವಂಥದ್ದು ಅವ ಅಭಿಪ್ರಾಯ ಸೃಷ್ಟಿ ಆಗ್ತಾ ಇದೆ ಅದರಿಂದ ಅವರು ಏರಿಕೆ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ